ಆನಿಯನ್ ಕಟ್ ಮಾಡಿ ಗ್ರೈಂಡ್ ಮಾಡ್ತೀನಿ ಮತ್ತೆ ಅದು ಕೂದಲಿಗೆ ಯಾವ ತರ ಹಾಕೋದು ಅಂತ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇದು ರೆಡಿ ಆಯ್ತು ಈಗ ಇದನ್ನ ಸೋಸ್ಕೋಬೇಕು ಈಗ ಆನಿಯನ್ ನೀರು ರೆಡಿ ಆಗಿದೆ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತಾ ಇದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಮತ್ತೆ ಒಂದು ವಿಟಮಿನ್ ಕ್ಯಾಪ್ಸೂಲ್ ಹಾಕ್ತಾ ಇದೀನಿ ಇದನ್ನ ಚೆನ್ನಾಗಿ ಕಲಸ್ಕೋಬೇಕು ಇವಾಗ ಅಪ್ಲೈ ಮಾಡಬೇಕು ಇದನ್ನ ಹಾಯ್ ನಮಸ್ತೆ ನೋಡಿ ಈ ತರ ಕಾಟನ್ ಅಲ್ಲಿ ಡಿಪ್ ಮಾಡಿ ಈ ತರ ಹಚ್ಚಬೇಕು ಚೆನ್ನಾಗಿ ಹಚ್ಚಬೇಕು ಆನಿಯನ್ ಇಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ನಾನು ಆಲ್ರೆಡಿ ಹಚ್ಚತಾ ಇದೆ ಅವಾಗ ಕೂದಲೆಲ್ಲ ಚಿಕ್ಕ ಚಿಕ್ಕದು ಬೆಳೆಯಲಿಕ್ಕೆ ಸ್ಟಾರ್ಟ್ ಆಗಿತ್ತು ನಾನು ಪಾರ್ಲರ್ ಅಲ್ಲಿ ಒಂದ ಸಲ ಸ್ಮೂತಿಂಗ್ ಮಾಡ್ಲಿಕ್ಕೆ ಹೋಗಿದ್ದಾಗ ಅವರು ಕೇಳಿದ್ರು ಯಾವ ತರ ಈ ತರ ಚಿಕ್ಕ ಚಿಕ್ಕ ಕೂದಲಿದೆ ಏನು ಹಚ್ಚುತ್ತಿದ್ದೀರಿ ಯಾಕೆಂದರೆ ನಾವು ನಮ್ಮದು ಕಸ್ಟಮರ್ಗೂ ಎಲ್ಲ ಹೇಳಬೇಕಂತ ಸೊ ಆಗ ನಾನು ಹೇಳಿದ್ದೆ ಸೊ ಆಮೇಲೆ ನನಗೆ ಟೈಮ್ ಸಿಗ್ತಾ ಇರಲಿಲ್ಲ ಅಂದರೆ ನಾನು ವರ್ಕ್ ಮಾಡುವಾಗ ನನಗೆ ಯಾವುದೇ ಥರ ಟೈಮ್ ಸಿಗೋಲ್ಲ ಜಾಸ್ತಿ ಸೊ ಆವಾಗ ನಾನು ಸ್ಟಾಪ್ ಮಾಡಿದೆ ಸೊ ಇವಾಗ ಮತ್ತೆ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಸುಮ್ಮನೆ ಸುಖ ಸುಮ್ಮನೆ ಮಾಡ್ತಾ ಇಲ್ಲ ಯಾಕೆಂದರೆ ಒಬ್ಬೊಬ್ಬರು ಸುಮ್ಮನೆ ಜಸ್ಟ್ ರಿವ್ಯೂಗೋಸ್ಕರ ಮಾಡ್ತಾರೆ ಆ ಥರ ಏನಿಲ್ಲ ಅಂದರೆ ಡೆಫಿನೆಟ್ಲಿ ನಿಮಗೆ ಕೂದಲು ಬೆಳೆಯುತ್ತೆ ಬಟ್ ನೀವು ಅದಕ್ಕೆ ಟೈಮ್ ಕೊಡಬೇಕು ವೀಕ್ಲಿ 2 ಟೈಮ್ ಆರು 1 ಟೈಮ್ ಆ ಥರ ಹಚ್ಚಬೇಕು ಫುಲ್ ಹಚ್ಚಬೇಕು ಈ ಥರ ಫುಲ್ ಹಚ್ಚಬೇಕು ಒಂದು 1 to 2 ಅವರು ಬಿಡಬೇಕು ಆಮೇಲೆ ತಲೆಗೆ ಸ್ನಾನ ಮಾಡಬೇಕು ಸ್ವಲ್ಪ ಮೈಲ್ಡ್ ಶ್ಯಾಂಪು ಯೂಸ್ ಮಾಡಿ ಜಾಸ್ತಿ ಯೂಸ್ ಮಾಡಬಾರ್ದು ಯಾವತ್ತು ಕೂದಲಿಗೆ ಅದು ಅಷ್ಟು ಸೇಫ್ ಇರಲ್ಲ ಕೂದಲಿಗೆ ಯಾಕೆಂದರೆ ಅದರಲ್ಲಿ ಎನಿವೇ ಕೆಮಿಕಲ್ ಇರುತ್ತೆ ಸೊ ಮೈಲ್ಡಾಗಿ ಯೂಸ್ ಮಾಡಿ ಬಟ್ ಡೆಫಿನೆಟ್ಲಿ ನೀವು ಆನಿಯನ್ ಬಿದ್ದು ಈ ಥರ ಮಾಡಿಕೊಂಡು ಹಚ್ಚಿದ್ರೆ ಕೂದಲು ಬೆಳೆಯುತ್ತೆ ಯಾಕೆಂದರೆ ನನಗೂ ಇಲ್ಲೆಲ್ಲ ತುಂಬ ಕೂದಲು ಕಮ್ಮಿ ಮೊದಲು ತುಂಬ ಬೆಳೆಯಿತ್ತು ಬಟ್ ಯಾವಾಗ ನಾನು ಸ್ಮೂತಿಂಗ್ ಎಲ್ಲ ಮಾಡಿದೆ ಸೊ ನನ್ನ ಕೂದಲು ತುಂಬ ಕಮ್ಮಿ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಆಮೇಲೆ ನಾನು ಫುಲ್ ಬಾಬ್ ಕಟ್ ಥರ ಮಾಡಿ ಮತ್ತೆ ಬೆಳೆದದ್ದು ಇವಾಗ ಇಷ್ಟು ಉದ್ದ ಬಂದಿದೆ ಸೊ ಇದು ಚೆನ್ನಾಗಿ ಮೈಂಟೈನ್ ಮಾಡಬೇಕು ಯಾಕೆಂದರೆ ದಪ್ಪ ಇಲ್ಲ ನನ್ನ ಕೂದಲು ಸೊ ಇನ್ನೂ ದಪ್ಪ ಆಗಬೇಕು ಸೊ ನಾನು ಅದಕ್ಕೆ ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಆನ್ಲೈನ್ ಹಚ್ಚಲಿಕ್ಕೆ ಸೊ ನೀವು ಟ್ರೈ ಮಾಡಿ ನೋಡಿ ಇಲ್ಲಿಗೆ ಈ ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್